ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ನಳಿನಾಕ್ಷಿ ಇತ್ತೀಚೆಗೆ ನಟ ನರೇಶ್ ಹಾಗೇನೆ ಪವಿತ್ರ ಲೋಕೇಶ್ ಅವರ ಒಂದು ವಿಚಾರ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಇದು ಸೋಷಿಯಲ್ ಮೀಡಿಯಾ ಯಾವ ಪೇಜ್ ಓಪನ್ ಮಾಡಿದ್ರು ಕೂಡ ಇವರದ್ದೇ ಸುದ್ದಿ ಓಡಾಡ್ತಾ ಇರುವಂತದ್ದು ಸೊ ನರೇಶ್ ಅವರ ಮೂರನೇ ಪತ್ನಿ ರಮ್ಯಾ ರಘುಪತಿ ಅವರು ಕೂಡ ಇದರ ಬಗ್ಗೆ ಬಹಿರಂಗ ಆರೋಪವನ್ನು ಕೂಡ ಮಾಡಿದ್ದಾರೆ ಅವರ ಅತ್ತೆಯವರ ಡೈಮಂಡ್ ನೆಕ್ಲೇಸ್ ಅನ್ನ ಪವಿತ್ರ ಲೋಕೇಶ್ ಅವರು ಧರಿಸಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ಪವಿತ್ರ ಲೋಕೇಶ್ ಅವರು ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಸೊ ಏನಂದ ಕೊಟ್ಟಿದ್ದಾರೆ ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನು ಕರ್ನಾಟಕ ಟಿವಿ ಹಾಗೇನೆ ಕರ್ನಾಟಕ ಮೂವೀಸ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಈ ಸಬ್ಸ್ಕ್ರೈಬ್ ಮಾಡಿ ಕಳೆದೆರಡು ವಾರಗಳಿಂದ ನಟಿ ಪವಿತ್ರ ಲೋಕೇಶ್ ಹಾಗೇನೆ ನರೇಶ್ ಹಾಗೂ ರಮ್ಯಾ ರಘುಪತಿ ನಡುವಿನ ಪ್ರಕರಣ ಬೀದಿಗೆ ಬಂದಿದೆ ತೆಲುಗು ನಟ ನರೇಶ್ ಅವರ ಮೂರನೇ ಪತ್ನಿ ರಮ್ಯಾ ರಘುಪತಿ ಕಳೆದ ಕೆಲವು ದಿನಗಳಿಂದ ಇವರಿಬ್ಬರ ವಿರುದ್ಧ ಒಂದಲ್ಲ ಒಂದು ಆರೋಪ ಇದ್ದಾರೆ ನರೇಶ್ ಹಾಗೂ ಪವಿತ್ರ ಲೋಕೇಶ್ ಇಬ್ಬರು ಲಿವ್ ಇನ್ ನಲ್ಲಿ ಇದ್ದಾರೆ ಅಂತ ಆರೋಪಿಸಿದ್ರು ಇದರೊಂದಿಗೆ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ದು ಅದು ಕೂಡ ಈಗ ಸಿಕ್ಕಾಪಟಿ ವೈರಲ್ ಆಗ್ತಾ ಇದೆ ಪವಿತ್ರ ಲೋಕೇಶ್ ನಮ್ಮ ಅತ್ತಿಯವರ ಡೈಮಂಡ್ ನೆಕ್ಲೇಸ್ ಅನ್ನು ಧರಿಸಿದ್ರು ಅದನ್ನ ಅವರಿಗೆ ಕೊಟ್ಟಿದ್ಯಾರು ಹೀಗಂತ ರಮ್ಯಾ ರಘುಪತಿ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಪವಿತ್ರಾ ಲೋಕೇಶ್ ಕೂಡ ಪ್ರತ್ಯಾರೋಪವನ್ನ ಮಾಡಿದ್ದಾರೆ ರಹಸ್ಯ ಮದುವೆ ಲಿವ್ ಇನ್ ರಿಲೇಶನ್ಶಿಪ್ ನಿಂದ ಈಗ ಡೈಮಂಡ್ ನೆಕ್ಲೀಸ್ ವರೆಗೂ ಬಂದು ನಿಂತಿದೆ ರಮ್ಯಾ ರಘುಪತಿ ನಟಿ ಪವಿತ್ರ ಲೋಕೇಶ್ ಹಾಗೂ ನರೇಶ್ ವಿರುದ್ಧ ಆರೋಪ ಮಾಡುವುದನ್ನ ಮುಂದುವರೆಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನರೇಶ್ ಮೂರನೇ ಪತ್ನಿ ರಮ್ಯಾ ರಘುಪತಿ ಅವರ ಅತ್ತೆ ಧರಿಸ್ತಿದ್ದ ಡೈಮಂಡ್ ನೆಕ್ಲೀಸ್ ಬಗ್ಗೆ ಆರೋಪವನ್ನು ಮಾಡಿದ್ದಾರೆ ನಮ್ಮ ಅತ್ತೆ ಕೆಲವು ಆಭರಣಗಳನ್ನ ಧರಿಸ್ತಿದ್ರು ಅದನ್ನ ಅವರು ಯಾರಿಗೂ ಕೂಡ ಕೊಡ್ತಿರ್ಲಿಲ್ಲ ಕೊಡುತ್ತಲೂ ಇರಲಿಲ್ಲ ಇದು ಪವಿತ್ರ ಲೋಕೇಶ್ ಅವರ ಕತ್ತಿನಲ್ಲಿ ಕಂಡಿದೆ ಅದು ಹೇಗೆ ಅವರ ಕೈ ಸೇರಿತು ಅಂತ ಬಹಿರಂಗ ಆರೋಪವನ್ನ ರಮ್ಯಾ ರಘುಪತಿ ಮಾಡಿದ್ರು ನಮ್ಮ ಅತ್ತೆ ವಿಜಯ ನಿರ್ಮಲಾ ಡೈಮಂಡ್ ನೆಕ್ಲೇಸ್ನ ಅವರ ಹುಟ್ಟುಹಬ್ಬಕ್ಕೆ ಧರಿಸ್ತಿದ್ರು ಅದು ಬಿಟ್ಟರೆ ಮತ್ತೆ ಯಾವಾಗೂ ಕೂಡ ಧರಿಸ್ತಾ ಇರಲಿಲ್ಲ ನಾನು ಡೈಮಂಡ್ ನೆಕ್ಲೇಸ್ ನೋಡಿದ್ದೀನಿ ಪವಿತ್ರ ಲೋಕೇಶ್ ಧರಿಸಿದ ಆ ನೆಕ್ಲೇಸ್ ನಮ್ಮ ಅತ್ತೆಯವರದ್ದೇ ಅಂತ ಖಡ ಖಂಡಿತವಾಗಿ ಹೇಳಿದ್ರು ನನ್ನ ಅತ್ತೆ ಪ್ರತಿ ಹುಟ್ಟುಹಬ್ಬಕ್ಕೂ ಹೊಸ ಹೊಸ ಆಭರಣವನ್ನ ಖರೀದಿಸ್ತಿದ್ರು ಆಗ ಈ ಡೈಮಂಡ್ ನೆಕ್ಲೇಸ್ ಅನ್ನು ಕೂಡ ಖರೀದಿಸಿದ್ರು ರಮ್ಯಾ ರಘುಪತಿ ಹೀಗಂತ ಸುದ್ದಿಗೋಷ್ಠಿಯಲ್ಲಿ ಡೈಮಂಡ್ ನೆಕ್ಲೇಸ್ ಬಗ್ಗೆ ಹೇಳಿದ್ದಾರೆ ಇನ್ನು ನಮ್ಮ ಅತ್ತೆ ವಿಜಯ ನಿರ್ಮಲಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಡೈಮಂಡ್ ನೆಕ್ಲೇಸ್ ನ ಖರೀದಿ ಮಾಡಿದ್ರು ಆ ನೆಕ್ಲೇಸ್ ಅನ್ನ ಅವರು ಧರಿಸಿದ್ದನ್ನ ಕೂಡ ನಾನು ನೋಡಿದ್ದೇನೆ ಈ ನೆಕ್ಲೇಸ್ ಅನ್ನ ನರೇಶ್ ಅವರೇ ಪವಿತ್ರ ಲೋಕೇಶ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಕೂಡ ರಮ್ಯಾ ಬಹಿರಂಗ ಆರೋಪವನ್ನ ಕಳ ಹೇಳಿದ್ದಾರೆ ಇದಕ್ಕೆ ಪವಿತ್ರ ಲೋಕೇಶ್ ಕೂಡ ತಿರುಗೇಟನ್ನ ನೀಡಿದ್ದಾರೆ ರಮ್ಯಾ ರಘುಪತಿ ಆರೋಪಗಳಿಗೆ ಪವಿತ್ರ ಲೋಕೇಶ್ ಕೂಡ ತಿರುಗೇಟನ್ನ ನೀಡಿದ್ದು ಒಂದೇ ತರಹದ ನೆಕ್ಲೇಸ್ ಇನ್ನೊಬ್ಬರ ಬಳಿ ಇರಲು ಸಾಧ್ಯವಿಲ್ಲವೇ ನನಗೂ ಡೈಮಂಡ್ ನೆಕ್ಲೇಸ್ ಖರೀದಿ ಮಾಡುವ ಶಕ್ತಿ ಇದೆ ರಮ್ಯಾ ರಘುಪತಿ ಮಾಡುವ ಆರೋಪಗಳಿಗೆ ನಾನು ಉತ್ತರಿಸೋದಿಲ್ಲ ಹೀಗಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಟಿ ಪವಿತ್ರ ಲೋಕೇಶ್ ಹೀಗೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಆರೋಪ ಪ್ರತ್ಯಾರೋಪಗಳನ್ನು ರಮ್ಯಾ ರಘುಪತಿ ಮಾಡ್ತಾನೆ ಇದ್ದಾರೆ ಆದರೆ ನರೇಶ್ ಹಾಗೂ ಪವಿತ್ರ ಲೋಕೇಶ್ ಇಬ್ಬರೂ ಕೂಡ ಅವರ ಆರೋಪಗಳನ್ನು ತಳ್ಳಿ ಹಾಕ್ತಾನೆ ಇದ್ದಾರೆ ಒಟ್ನಲ್ಲಿ ಡೈಮಂಡ್ ನೆಕ್ಲೇಸ್ ಒಂದು ಹೇಳಿಕೆ ಏನಿದೆ ಸೊ ಇಬ್ಬರ ನಡುವೆ ಕೂಡ ಒಂದು ವಾಗ್ವಾದ ಶುರುವಾಗಿರುವಂತದ್ದು ಈತ ರಮ್ಯಾ ರಘುಪತಿ ಅವರು ಕೂಡ ಕೇಳ್ತಾರೆ ಸೊ ಈತ ಪವಿತ್ರ ಲೋಕೇಶ್ ಅವರು ಕೂಡ ಪ್ರತ್ಯಾರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಇದು ಮತ್ತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಈಗ ಎಲ್ರಿಗೂ ಇರುವಂತಹ ಕುತೂಹಲ ಸೊ ಇದಿಷ್ಟೇನು ಸ್ಯಾಂಡಲ್ವುಡ್ ನಲ್ಲಿ ಹಾಗೆ ಟಾಲಿವುಡ್ ನಲ್ಲೂ ಕೂಡ ನಡೀತಾ ಇರುವಂತಹ ಮತ್ತೊಂದು ಸೆನ್ಸೇಷನ್ ಆಗಿತ್ತು ಮತ್ತೊಂದು ಸಿನಿವೇಶದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕರ್ನಾಟಕ ಮೂವೀಸ್